Hey guys, this is Deepak here. I welcome you all to Indian Karnataka YouTube channel. Do not forget to hit like, share and subscribe along with the bell icon notification so that you can get notification of the new videos I have uploaded. So don't miss the description part to find all the useful playlists. Today I'm gonna use English words do, does and did. We're gonna learn when we're gonna use it, when, how, and we're gonna use it. Only now, Kannada on padiskondu English kalanta prayatna do, does, agu, did alli henge henge changes agutte anta. Do hage does mate did. Idu normal agi use agadiyalli question madabekadre. So yenanta kelade do you know her? Ninage avlu gotta. Do you know her? So you andre first person also do first person ge do use martira. Do you know her? Ninage avlu gotta. Do you know her? So nimge gottidre nantara nevu yeah I know her. Yeah andre howdu nanage avlu gottu. I nanage avlu gottu. I know her. Do you know her? Ninage avlu gotta. Yeah I know her. ಹೌದು ನನಗೆ ಅವಳು ಗೊತ್ತು. ಡು ಯು ಲೈಕ್ ಹಿಮ್? ಅವನು ನೀನು ಇಷ್ಟಪಡ್ತೀಯ? ಡು ಯು ಲೈಕ್ ಹಿಮ್ ಅಂದರೆ ಲೈಕ್ ಅಂದರೆ ಇಷ್ಟಪಡ್ತೀಯ ಅಂತ ಕೇಳ್ತಾರೆ. ಅವನನ್ನು ನೀನು ಇಷ್ಟಪಡ್ತೀಯ? ಡು ಯು ಲೈಕ್ ಹಿಮ್? ಅವನನ್ನು ನೀನು ಇಷ್ಟಪಡ್ತೀಯ? ಸೊ ರಿಪ್ಲೈ ಏನು ಬರುತ್ತೆ ಅದಕ್ಕೆ? ನೋ ಐ ಡೋಂಟ್ ಲೈಕ್ ಹಿಮ್. ಸೊ ನೀವು ರಿಪ್ಲೈ ಮಾಡಬೇಕಾದ್ರೆ ಹೆಂಗೆ ಬರುತ್ತೆ? ಡೂ ಇರೋದು ಈ ನೆಗೆಟಿವ್ ಆಗಿ ಬರಬೇಕಾದ್ರೆ ಐ ಡೋಂಟ್ ಲೈಕ್ ಹಿಮ್. ಬಟ್ ಮೇನ್ ಕಡೆ ಏನಿದೆ ಐ ನೋ ಹರ್ ಅಂತ ರಿಪ್ಲೈ ಮಾಡ್ತಿರೋದು. ಇಟ್ಸ್ ನಾಟ್ ಇದು ಕನ್ಫರ್ಮೇಷನ್ ಮಾಡ್ತಿರೋದು ನನಗೆ ಗೊತ್ತು ಅಂತ. ನಿಮ್ಗೆ ಗೊತ್ತಿಲ್ಲ ಅಂದರೆ ಏನಂತ ಯೂಸ್ ಮಾಡ್ತಿದ್ರೆ ಐ ಡೋಂಟ್ ನೋ ಹರ್. ಡೂ ಯು ನೋ ಹರ್ ಅಂದರೆ ಐ ನೋ ಹರ್. ಇಲ್ಲಿ ಡೂ ಯು ಲೈಕ್ ಹಿಮ್? ನೋ ಡೋಂಟ್ ಲೈಕ್ ಹಿಮ್. ಏನಂತ ಹೇಳ್ತೀರಾ? ನನ್ನ ಇಲ್ಲ, ನಾನು ಅವನನ್ನು ಇಷ್ಟಪಡೋದಿಲ್ಲ. ಡೂ ಯು ಲೈಕ್ ಹಿಮ್? ಅವನನ್ನು ನೀನು ಇಷ್ಟಪಡ್ತೀಯ? ನೋ ಐ ಡೋಂಟ್ ಲೈಕ್ ಹಿಮ್. ಇವಾಗ ಹಿಂಗೆ ರಿಪ್ಲೈ ಮಾಡ್ಬೇಕಾದ್ರೆ ನೆಗೆಟಿವ್ ಅಲ್ಲಿ ಹೆಂಗಾಗುತ್ತೆ? ಐ ಡೋಂಟ್ ಡೂ ಯು ಲೈಕ್ ಹಿಮ್ ಇರೋದು ನೋ ಐ ಡೋಂಟ್ ಲೈಕ್ ಹಿಮ್ ಚೇಂಜ್ ಆಗುತ್ತೆ. ಡೂ ಯು ನೋ ಹರ್? ನಿನಗೆ ಅವಳು ಗೊತ್ತಾ? ಯಾ ಐ ನೋ ಹರ್. ನನಗೆ ಅವಳು ಹೇಳು ಗೊತ್ತು. ಡೂ ಯು ಲೈಕ್ ಹಿಮ್? ನೋ ಐ ಡೋಂಟ್ ಲೈಕ್ ಹಿಮ್. ಇಲ್ಲ, ನಾನು ಅವನನ್ನು ಇಷ್ಟಪಡೋದಿಲ್ಲ. ಸೊ ಇದು ಬಂದು ಪಾಸ್ಟ್ ಟೆನ್ಸ್. ಡಿಡ್ ಯಾವಾಗ ಬರುತ್ತೆ? ಯು ನ್ಯೂ ಹರ್? ಯು ನ್ಯೂ ಹರ್ ಅಂತ ಡೈರೆಕ್ಟಾಗಿ ಕೇಳಿದ್ರೆ, ಬಟ್ ನೀವು ಆ್ಯಕ್ಚುಲಿ ಎಕ್ಸಾಕ್ಟ್ ಹೆಂಗೆ ಯೂಸ್ ಮಾಡಬೇಕು? ಡಿಡ್ ಅಂತ ಯೂಸ್ ಮಾಡೋದು ಸ್ಟಾರ್ಟಿಂಗಲ್ಲಿ, ಬಿಗಿನಿಂಗಲ್ಲಿ. ಡಿಡ್ ಯು ನೋ ಹರ್ ಅಂದರೆ ಕ್ವಶನ್ ಬಂದು ಡಿಡ್ ಯು ನೋ ಹರ್? ಎಸ್ ಐ ನ್ಯೂ ಹರ್. ಡಿಡ್ ಯು ನೋ ಹರ್ ನಿಮಗೆ ಅವಳು ಗೊತ್ತಿದ್ಲ? ಪಾಸ್ಟ್ ಟೆನ್ಸ್ ಕೇಳ್ತಿದ್ದಾರೆ, ಮೊದಲೇ ನಿಮಗೆ ಗೊತ್ತಿದ್ಲ ಅವಳು ಅಂತ. ಡಿಡ್ ಯು ನೋ ಹರ್? ನಿಮಗೆ ಅವಳು ಗೊತ್ತಿದ್ಲ? ಎಸ್ ಐ ನ್ಯೂ ಹರ್. ಎಸ್ ಐ ನ್ಯೂ ಹರ್ ಅಂತಲೂ ಹೇಳ್ಬೋದು, ಅಥವಾ ಐ ಡಿಡ್ ನೋ ಹರ್. ಐ ಡಿಡ್ ನೋ ಹರ್, ಐ ಡಿಡ್ ಅಂತ ಯೂಸ್ ಮಾಡಿದೆ ಅವಾಗ. ಸೊ ಆ ಟೆನ್ಸ್ ಬಂದು ಪಾಸ್ಟ್ ಟೆನ್ಸಲ್ಲಿ ಇರೋದಿಲ್ಲ, ವರ್ಬು ನೋ ಆಗುತ್ತೆ. ಐ ಡಿಡ್ ನೋ ಹರ್ ಹಾಗು ಹೇಳ್ಬೋದು, ಎಸ್ ಐ ನ್ಯೂ ಹರ್ ಹಿಂಗೂ ಹೇಳ್ಬೋದು. ಡಿಡ್ ಯು ನೋ ಹರ್ ಅಂದರೆ ಅದು ಬಂದು ಪಾಸ್ಟ್ ಟೆನ್ಸಲ್ಲಿ ಡಿಡ್ ಯು ನೋ ಹರ್ ಅಂತ ಕೇಳೋದು. ಎಸ್ ಐ ನ್ಯೂ ಹರ್. ಹೌದು, ನನಗೆ ಅವಳು ಗೊತ್ತಿದ್ಲು. ಡಿಡ್ ಯು ಲೈಕ್ ಹಿಮ್? ನೀವು ಅವನನ್ನು ಇಷ್ಟಪಟ್ಟಿದ್ದೀರಾ? ಮೊದಲೇ ನಿಮಗೆ ಇದು ಪಾಸ್ಟ್. ಸೊ ಡಿಡ್ ಯೂಸ್ ಮಾಡಿದಾಗ ಪಾಸ್ಟ್ ಟೆನ್ಸ್ ಆಗುತ್ತೆ. ಡಿಡ್ ಯು ಲೈಕ್ ಹಿಮ್? ನೀವು ಅವನನ್ನು ಇಷ್ಟಪಟ್ಟಿದ್ದೀರಾ? ನೀವೇನು ಹೇಳ್ತೀರಾ ಅದಕ್ಕೆ? ನೋ ಐ ಡಿಡಂಟ್ ಲೈಕ್ ಹಿಮ್. ಸರಿ ನೋಡಿ, ಇವಾಗ ಡಿಡ್ ಅಂಟ್ ಐ ನಾಟ್ ಲೈಕ್ ಡಿಮ್ ಅಂತ ಹೇಳೋಕ್ಕಾಗಲ್ಲ. ಐ ನಾಟ್ ಲೈಕ್ ಡಿಮ್ ಅಂದರೆ ರಾಂಗ್ ಆಗಿಬಿಡು. ಸೊ ಇಲ್ಲಿ ಡಿಡ್ ಅನ್ನೋದು ಯೂಸ್ ಮಾಡ್ಕೊಬೇಕು. ಐ ಡಿಡಂಟ್ ಲೈಕ್ ಹಿಮ್. ಡಿಡ್ ಯು ಲೈಕ್ ಹಿಮ್? ನೋ ಐ ಡಿಡಂಟ್ ಲೈಕ್ ಹಿಮ್. ಸೊ ನೀವಿಲ್ಲಿ ಡಿಡ್ ಯು ನೋ ಹರ್ ಅಲ್ಲಿ ಹೆಂಗೆ ಹೇಳ್ಬೋದು? ಎಸ್ ಐ ಡಿಡ್ ನೋ ಹರ್ ಅಂತ. ಐ ಡಿಡ್ ಅಂತ ಯೂಸ್ ಮಾಡಿದ್ರೆ, ಡಿಡ್ ಅಂತ ಯೂಸ್ ಮಾಡಿದ್ರೆ ಆನ್ಸರ್ ಮಾಡಬೇಕಾದ್ರೆ ಡಿಡ್ ಯೂಸ್ ಮಾಡಿದ್ರೆ ವರ್ಬ್ ಒಂದು ಪ್ರೆಸೆಂಟ್ ಅಸಲ್ಲಿ ಚೇಂಜ್ ಆಗುತ್ತೆ. ಐ ಡಿಡ್ ನೋ ಹರ್ ಆಗುತ್ತೆ. ಐ ನ್ಯೂ ಹರ್ ಇರೋದು ಇಲ್ಲಿ. ಯಾ ಐ ನೋ ಹರ್ ಇಲ್ಲಿ. ಐ ನ್ಯೂ ಹರ್ ಐ ಡಿಡ್ ನೋ ಹರ್ ಅಂತ ನೋಡು. ಡಿಡ್ ಯು ಲೈಕ್ ಹಿಮ್? ನೀನು ಅವನನ್ನು ಇಷ್ಟಪಟ್ಟಿದ್ರಾ? ನೀವು ಅವನನ್ನು ಇಷ್ಟಪಟ್ಟಿದ್ರೆ ನೀವು ಅಂತಲೂ ಹೇಳ್ಬೋದು, ನೀನು ಅವನನ್ನು ಇಷ್ಟಪಟ್ಟಿದ್ಯಾ ಅಂತಲೂ ಹೇಳ್ಬೋದು. ನೋ
ನಾನು ಅವನು ಇಷ್ಟಪಟ್ಟಿರಲಿಲ್ಲ ಇಲ್ಲ ನಾನು ಅವನನ್ನು ಇಷ್ಟಪಟ್ಟಿರಲಿಲ್ಲ ನೋ ಐ ಡಿಡಂಟ್ ಲೈಕ್ ಹಿಮ್ ಐ ಡಿಡಂಟ್ ಲೈಕ್ ಹಿಮ್ ಸೊ ಡಸ್ ಹೆಂಗೆ ಬರುತ್ತೆ ಇಲ್ಲಿ ಥರ್ಡ್ ಪರ್ಸನ್ ತೃತೀಯ ಪುರುಷ ಬಂದಾಗ ಹೀ ಶೀ ಅಥವಾ ಇಟ್ ಅಂತನು ಇಟ್ ಅಂತ ಬಂದವಾಗಲೂ ನೀವು ಹೆಂಗೆ ಯೂಸ್ ಮಾಡ್ತೀರಾ ಡಸ್ ಯೂಸ್ ಮಾಡ್ತೀರಾ ಡಸ್ ಹಿ ನೋ ಹರ್ ಡಸ್ ಹಿ ನೋ ಹರ್ ಏನಾಗುತ್ತೆ ಎ ಉತ್ತರ ಅವಳಿಗೆ ಅವಳು ಗೊತ್ತಿಲ್ಲ ಡಸ್ ಹಿ ನೋ ಹರ್ ಅವನಿಗೆ ಅವಳು ಗೊತ್ತಿಲ್ಲ ಸೊ ಆನ್ಸರ್ ನೋಡ್ಬೇಕಾದ್ರೆ ಹಿ ನೋಸ್ ಹರ್ ಸೊ ವರ್ಬಿಗೆ ಎದುರುಗಡೆ ಏನು ಬರುತ್ತೆ ಎಸ್ ಅಂತ ಬರುತ್ತೆ ಥರ್ಡ್ ಪರ್ಸನ್ ಯೂಸ್ ಮಾಡ್ಬೇಕಾದ್ರೆ ಹಿ ನೋಸ್ ಹರ್ ಡಸ್ ಹಿ ನೋ ಹರ್ ಅವನಿಗೆ ಅವಳು ಗೊತ್ತಿಲ್ಲ ಹಿ ನೋಸ್ ಹರ್ ಅವನಿಗೆ ಅವಳು ಗೊತ್ತಿದ್ಲು ಈಗ ಏನು ಕೇಳ್ತಾರೆ ಡಸ್ ಹಿ ಲೈಕ್ ಹರ್ ಡಸ್ ಹಿ ನೋ ಹರ್ ಆಯ್ತು ಇವಾಗ ಡಸ್ ಹಿ ಲೈಕ್ ಹರ್ ಅವನು ಅವಳನ್ನು ಇಷ್ಟಪಡ್ತಾನಾ ಓಕೆ ಅವನು ಅವಳನ್ನು ಇಷ್ಟಪಡ್ತಾನ ಸೊ ಇದೇ ಆನ್ಸರ್ ಹೆಂಗೆ ಬರುತ್ತೆ ನೋ ಹಿ ಡಸಂಟ್ ಲೈಕ್ ಹರ್ ಇದು ಇವಾಗ ನೆಗೆಟಲ್ಲಿ ನೆಗೆಟಿವ್ ಆಗಿ ಹೇಳಿದ್ರೆ ನೀವು ಹಿ ಡಸಂಟ್ ಅಂತ ಬರುತ್ತೆ ಸೊ ಹಿ ಡಸ್ ಅಂಟ್ ಲೈಕ್ ಹರ್ ಅಂತ ಯೂಸ್ ಮಾಡಬೇಕು ಡಸ್ ಇರೋದು ಡಸ್ ಹಿ ಲೈಕ್ ಹರ್ ನೋ ಹಿ ಡಸಂಟ್ ಲೈಕ್ ಹರ್ ಅಥವಾ ನೀವು ಕನ್ಫರ್ಮೇಷನ್ ಮಾಡಿದ್ರೆ ಹಿ ಲೈಕ್ಸ್ ಹರ್ ಸೊ ಡಸ್ ಇರೋದು ಲೈಕ್ಸ್ ಹರ್ ಅಂತ ಆಗುತ್ತೆ ಆನ್ಸರ್ ಮಾಡಿದಾಗ ಡಸ್ ಹಿ ಲೈಕ್ ಹರ್ ಥರ್ಡ್ ಪರ್ಸನ್ಗೆ ಡಸ್ ಯೂಸ್ ಮಾಡಬೇಕು ಕ್ವಶನ್ಗೆ ಡಸ್ ಹಿ ಲೈಕ್ ಹರ್ ಅವನು ಅವಳನ್ನು ಇಷ್ಟಪಡ್ತಾನ ನೋ ಹಿ ಡಸಂಟ್ ಲೈಕ್ ಹರ್ ಇಲ್ಲ ಅವನು ಅವಳನ್ನು ಇಷ್ಟಪಡೋದಿಲ್ಲ ಡಸ್ ಹಿ ನೋ ಹರ್ ಅವನಿಗೆ ಅವಳು ಗೊತ್ತಿದ್ದಾಳ ಡಸ್ ಹಿ ನೋ ಹರ್ ಅಂದರೆ ಅವನಿಗೆ ಅವಳು ಗೊತ್ತಿದ್ದಾಳ ಹಿ ನೋಸ್ ಹರ್ ಅವನಿಗೆ ಅವಳು ಗೊತ್ತಿದ್ದಾಳೆ ಅಥವಾ ಗೊತ್ತಿದ್ಲು ಹಿಂಗೆ ಹೇಳ್ಬೋದು ನೀವು ಡಸ್ ಹಿ ಲೈಕ್ ಹರ್ ಅವನು ಅವಳನ್ನು ಇಷ್ಟಪಡ್ತಾನ ನೋ ಹಿ ಡಸಂಟ್ ಲೈಕ್ ಹರ್ ಇಲ್ಲ ಅವನು ಅವಳನ್ನು ಇಷ್ಟಪಡುವುದಿಲ್ಲ ಡು ದೇ ನೋ ಹರ್ ಅವರಿಗೆ ಅವಳು ಗೊತ್ತಾ ಡೂ ದೇ ನೋ ಹರ್ ಇದು ಹೆಂಗೆ ಕೇಳೋದು ಡೂ ದೇ ಸೊ ಇಲ್ಲಿ ಒಂದು ಫ್ಲೂರಲ್ಲು ಫಸ್ಟ್ ಪರ್ ಥರ್ಡ್ ಪರ್ಸನಲ್ಲಿ ಫ್ಲೂರಲ್ಲು ಫ್ಲೂರಲ್ ಬಂದವಾಗ ಡೂ ಇದು ಡಿಡ್ ಆಗಲ್ಲ ಐ ಮೀನ್ ಡಸ್ ಆಗೋದಿಲ್ಲ ಡೂ ಬರುತ್ತೆ ಸಾರಿ ಡಿಡ್ ಆಗಲ್ಲ ಡೂ ಬರುತ್ತೆ ಪ್ರೆಸೆಂಟೆನ್ಸಲ್ಲಿ ಡೂ ದೇ ನೋ ಹರ್ ಡೂ ದೇ ನೋ ಹರ್ ಡಸ್ ಹಿ ನೋ ಹರ್ ಡೂ ಐ ನೋ ಹರ್ ಸೊ ಡೂ ಬಂದ್ಬಿಟ್ಟು ಐಗೆ ಯುಗೆ ಮತ್ತು ದೇಗೆ ಡು ದೇ ನೋ ಹರ್ ಅವರಿಗೆ ಅವಳು ಗೊತ್ತಾ ಎಸ್ ದೇ ನೋ ಹರ್ ಎಸ್ ದೇ ನೋ ಹರ್ ಹೌದು ಅವರು ಅವರಿಗೆ ಅವಳು ಗೊತ್ತು ಡು ದೇ ಲೈಕ್ ಹಿಮ್ ಏನು ಕೇಳ್ತಾ ಡು ದೇ ಲೈಕ್ ಹಿಮ್ ಅವರು ಅವನನ್ನು ಇಷ್ಟಪಡ್ತಾರಿಗೆ ಎಸ್ ದೇ ಲೈಕ್ ಹಿಮ್ ನೋ ದೇ ಡೋಂಟ್ ಲೈಕ್ ಹಿಮ್ ಅಂತ ಹೇಳ್ಬೋದು ಇವ್ ನೋ ಅಂತ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದ್ರೆ ನೋ ದೇ ಡೋಂಟ್ ಲೈಕ್ ಹಿಮ್ ಹೌದು ಅವರು ಅವಳನ್ನು ಇಷ್ಟಪಡುತ್ತಾರೆ ಡು ದೇ ನೋ ಹರ್ ಅವರಿಗೆ ಅವಳು ಗೊತ್ತಾ ಅಂತ ಕೇಳ್ತಾರೆ ಎಸ್ ದೇ ನೋ ಹರ್ ಹೌದು ಅವರಿಗೆ ಹೌದು ಅವರಿಗೆ ಅವಳು ಗೊತ್ತು ಡು ದೇ ಲೈಕ್ ಹಿಮ್ ಅವರು ಅವನು ಇಷ್ಟಪಡ್ತಾರೆಯೇ ಎಸ್ ದೇ ಲೈಕ್ ಹಿಮ್ ಅವರು ಅವನನ್ನು ಇಷ್ಟಪಡುತ್ತಾರೆ ಡಿಡ್ ದೇ ನೋ ಹರ್ ಅವರಿಗೆ ಅವಳು ಗೊತ್ತಿತ್ತ ಡಿಡ್ ದೇ ನೋ ಹರ್ ಅವರಿಗೆ ಅವಳು ಗೊತ್ತಿತ್ತ ಅಂದರೆ ಇದು ಫಾಸ್ಟ್ ಟೆನ್ಸಲ್ಲಿ ಡಿಡ್ ಯೂಸ್ ಮಾಡಿದಾಗ ಫಾಸ್ಟ್ ಟೆನ್ಸಲ್ಲಿ ಯಾವುದೇ ಸೆಂಟೆನ್ಸ್ ಆದರೂ ಡಿಡ್ ಬರುತ್ತೆ ಡಿಡ್ ದೇ ನೋ ಹರ್ ಅವರಿಗೆ ಅವಳು ಗೊತ್ತಿತ್ತ ನೋ ದೇ ಡಿಡಂಟ್ ನೋ ಹರ್ ನೋ ಅವರಿಗೆ ಅವಳು ಗೊತ್ತಿರಲಿಲ್ಲ ಎಸ್ ಅಂದರೆ ಎಸ್ ದೇ ನ್ಯೂ ಹರ್ ಅಬೌಟ್ ಹರ್ ಆರ್ ನ್ಯೂ ಹರ್ ಎಸ್ ದೇ ನ್ಯೂ ಹರ್ ಡಿಡ್ ದೇ ಲೈಕ್ ಹಿಮ್ ಅವರು ಅವನು ಇಷ್ಟಪಟ್ಟಿದ್ದರ ನೋ ದೇ ಡಿಡಂಟ್ ಲೈಕ್ ಹಿಮ್ ನೋ ದೇ ಡಿಡಂಟ್ ಲೈಕ್ ಹಿಮ್ ಅವಲ್ಲ ಅವರು ಅವನನ್ನು ಇಷ್ಟಪಟ್ಟಿರಲಿಲ್ಲ ಸೊ ಇನ್ನೊಂದ್ಸಲ ಗ್ಲಾಸ್ ಮಾಡಿದ್ರೆ ಡು ಯು ನೋ ಹರ್ ನಿನಗೆ ಅವಳು ಗೊತ್ತಾ ಡು ಯು ನೋ ಹರ್ ಡು ಯು ನೋ ಹರ್ ಅಂದರೆ ಫಸ್ಟ್ ಪರ್ಸನ್ಗೆ ಡು ಯು ನೋ ಹರ್ ಅಂತ ಹಾಕ್ಬೇಕು ಯಾ ಐ ನೋ ಹರ್ ಆನ್ಸರ್ ಬಂದು ಯಾ ಐ ನೋ ಹರ್ ಡು ಯು ಲೈಕ್ ಹಿಮ್ ನೋ ಐ ಡೋಂಟ್ ಲೈಕ್ ಹಿಮ್ ಸೊ ಡೂ ಬರೋದು ಎಲ್ಲಿ ಬರುತ್ತೆ ಯು ಮತ್ತು ಐ ಯು ಐಗೂ ಯೂಸ್ ಮಾಡ್ಬೋದು ಯು ಯೂಸ್ ಮಾಡ್ಬೋದು ಮತ್ತು ದೇಗೆ ಯೂಸ್ ಮಾಡ್ಬೋದು ಥರ್ಡ್ ಪರ್ಸನ್ ಪ್ಲೂರಲ್ಗೆ ಹೀ ಶೀ ಇಟ್ಟಲ್ಲಿ ಏನು ಬರುತ್ತೆ ಡಸ್ ಬರುತ್ತೆ ಈ ಶಿ ಇಟ್ಗೆ ಯೂಸ್ ಮಾಡಿದಾಗ ಡಸ್ ಬರುತ್ತೆ ಡು ಯು ನೋ ಹರ್ ಯಾ ಐ ನೋ ಹರ್ ಡು ಯು ಲೈಕ್ ಹಿಮ್ ನೋ ಐ ಡೋಂಟ್ ಲೈಕ್ ಹಿಮ್ ಸೊ ಪಾಸ್ಟೆನ್ಸಲ್ಲಿ ಏನಾಗುತ್ತೆ ಎಲ್ಲದಕ್ಕೂ ಡಿಡ್ ಬರುತ್ತೆ ಅದು ಏನೇ ಇರಲಿ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಫ್ಲೋರಲ್ಲಿ ಏನೇ ಇರಲಿ ಡಿಡ್ ಬರುತ್ತೆ ಪಾಸ್ಟೆನ್ಸಲ್ಲಿ ಡಿಡ್ ಯು ನೋ ಹರ್ ಎಸ್ ಐ ನ್ಯೂ ಹರ್ ಎಸ್ ಐ ನ್ಯೂ ಹರ್ ಅಂತ ಆಗುತ್ತೆ ಆನ್ಸರ್ ಮಾಡಿದಾಗ ಡಿಡ್ ಯು ಲೈಕ್ ಹಿಮ್ ನೋ ಡಿಡ್ ಯು ಅಂದರೆ
ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಕೇಳ್ತಾರೆ ಅದು ಡಿಡ್ ಯು ಲೈಕ್ ಹಿಮ್ ನೀವು ಅವನನ್ನು ಇಷ್ಟಪಟ್ಟಿದ್ದೀರಾ ಅದೇನು ಹೇಳ ಆನ್ಸರ್ ಮಾಡ್ತಾರೆ ನೋ ಐ ಡಿಡಂಟ್ ಲೈಕ್ ಹಿಮ್ ಇಲ್ಲ ನಾನು ಅವನನ್ನು ಇಷ್ಟಪಟ್ಟಿರಲಿಲ್ಲ ಡಸ್ ಹಿ ನೋ ಹರ್ ಅವನಿಗೆ ಅವಳು ಗೊತ್ತಿದ್ದಾಳ ಸೊ ಡಸ್ ಎಲ್ಲಿ ಬಂತು ಇವಾಗ ಈ ಥರ್ಡ್ ಪರ್ಸನ್ಗೆ ಡಸ್ ಬಂತು ಶೀಗೂ ಡಸ್ ಯೂಸ್ ಆಗುತ್ತೆ ಇಟ್ಗೂ ಡಸ್ ಯೂಸ್ ಆಗುತ್ತೆ ಡಸ್ ಹಿ ನೋ ಹರ್ ಅವನಿಗೆ ಅವಳು ಗೊತ್ತಿದ್ದಾಳ ಹಿ ನೋಸ್ ಹರ್ ಹಿ ನೋಸ್ ಹರ್ ಅವನಿಗೆ ಅವಳು ಗೊತ್ತಿದ್ಲು ಡಸ್ ಹಿ ಲೈಕ್ ಹರ್ ಅವನ ಅವಳು ಇಷ್ಟಪಡ್ತಾನ ನೋ ಹಿ ಡಸಂಟ್ ಲೈಕ್ ಹರ್ ಡೂ ದೇ ನೋ ಹರ್ ಅವ್ರಿಗೆ ಅವಳು ಗೊತ್ತಾ ಎಸ್ ದೇ ನೋ ಹರ್ ಡೂ ಯಾವಾಗ ಬಂತು ದೇಗೆ ಡೂ ದೇ ಲೈಕ್ ಹಿಮ್ ಅವರು ಅವನನ್ನು ಇಷ್ಟಪಡ್ತಾರೆ ಎಸ್ ದೇ ಲೈಕ್ ಹಿಮ್ ಡಿಡ್ ದೇ ನೋ ಹರ್ ನೋ ದೇ ಡಿಡಂಟ್ ನೋ ಹರ್ ಡಿಡ್ ಬಂದ್ಬಿಟ್ಟು ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್ ದೇ ಲೈಕ್ ಹಿಮ್ ನೋ ದೇ ಡಿಡಂಟ್ ಲೈಕ್ ಹಿಮ್ ಐ ಹೋಪ್ ನಿಮಗಿದು ಹೆಲ್ಪ್ ಆಗಿರುತ್ತೆ ಡೂ ಡಸ್ ಹಾಗೂ ಡಿಡನ್ನ ಅರ್ಥ ಮಾಡ್ಕೊಳ್ಳುವಂಥದ್ರಲ್ಲಿ ಮಿಸ್ಟೇಕ್ಸ್ ಆಗಿದ್ರೆ ಅದ್ರ ಸಜೆಷನ್ಸ್ ಇದ್ದರೆ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಇನ್ನೂ ವಿಡಿಯೋಸ್ ಈ ಥರ ಬೇಕು ಅಂದರೆ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಐ ವಿಲ್ ಟ್ರೈ ಟು ಮೀಟ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಪ್ಲೀಸ್ ಡ್ರಾಪ್ ಇನ್ ಯುವರ್ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ಇನ್ ದ ಕಮೆಂಟ್ ಸೆಕ್ಷನ್ ದಿಸ್ ಇಸ್ ಯುವರ್ ಫ್ರೆಂಡ್ ಆ್ಯಂಡ್ ದೀಪಕ್ ಸೈನಿಂಗ್ ಆಫ್ ವಿತ್ ಲವ್ ಆ್ಯಂಡ್ ಪೀಸ್ ಜೈ ಕರ್ನಾಟಕ ಜೈ ಹಿಂದ್